ಎಲ್ಲಾ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್. ನೀವು ಏನಾದರೂ ಸಂಬಂಧಗಳನ್ನು ಕುರಿತು ಸಾಕಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಸಂಬಂಧಗಳಿಗೆ ಯಾವುದೇ ಸ್ಪಂದನೆ ಇಲ್ಲ ಅನ್ನುವಂಥದ್ದು ನಿಮಗೆ ಯಾವಾಗಲೂ ಕಾಡ್ತಾ ಇದೆಯಾ, ಅಥವಾ ಯಾವುದೇ ಸಂಬಂಧಗಳು ನನಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಅದು ಟೋಟಲಿ ನನಗೆ ಬರ್ಡನ್ ಆಗ್ತಾ ಇದೆ ಅಂತ ಹೇಳಿ ಏನಾದರೂ ಅನಿಸ್ತಾ ಇದೆಯಾ? ಸೊ ಈ ಎಲ್ಲದಕ್ಕೂ ಇರುವಂಥ ಮೂಲ ಕಾರಣ ಯಾವುದು ಅಂದ್ರೆ ನಮ್ಮ ಸಂಬಂಧಗಳಲ್ಲಿರುವಂಥ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ ಇಲ್ಲದಿರುವುದು. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವೇನು ಫೈನಾನ್ಸಿಯಲ್ ಸ್ಟ್ರಗಲ್ಗಳನ್ನು ಇವತ್ತು ನಡೀತಾ ಇವೆ ಅಂದರೆ ಇದಕ್ಕಿರುವ ಮೂಲ ಕಾರಣ ಯಾವುದು ಅಂದರೆ ನಮ್ಮ ರಿಲೇಷನ್ಶಿಪ್ ಸರಿಯಾಗಿ ಇಲ್ಲದೇ ಇರುವುದು. ಹಾಗಾಗಿ ನಾನು ನನ್ನ ತರಬೇತಿಯಲ್ಲಿ ನನ್ನ ಗುರು ಹೇಳಿರುವಂಥ ಮೊದಲ ಮೂಲ ಮಂತ್ರ ಯಾವುದು ಅಂದರೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು. ಅಂದರೆ ರಿಲೇಷನ್ಶಿಪ್ ಯಾವುದು ಸರಿಯಾಗಿರೋದಿಲ್ಲ ನೋಡ್ರಿ, ಅವರಿಗೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಜೊತೆಗೆ ಸಮಸ್ಯೆಗಳು ಬಂದಾಗ ಫ್ಯಾಮಿಲಿಯವರು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಯಾವ ವ್ಯಕ್ತಿಗೆ ಫ್ಯಾಮಿಲಿ ಸಪೋರ್ಟ್ ಮಾಡೋದಿಲ್ಲ ನೋಡ್ರಿ, ಅವನಿಗೆ ಎರಡನೇ ಆಪ್ಷನ್ಸ್ಗಳು ಏನೂ ಇರೋದಿಲ್ಲ. ಅವಾಗ ಆಟೋಮೆಟಿಕ್ ಅವನು ಡಿಪ್ರೆಷನ್ದಾಗ ಹೋಗ್ಬಿಡ್ತಾನೆ. ಯಾವಾಗ ವ್ಯಕ್ತಿ ಡಿಪ್ರೆಷನ್ದಾಗ ಹೋಗ್ತಾನೆ ನೋಡ್ರಿ, ತನ್ನ ಮಾನಸಿಕ ಸಮತೋಲನೆ ಅನ್ನುವಂಥದ್ದನ್ನು ಅವನು ಕಳ್ಕೊಂಡ್ಬಿಡ್ತಾನೆ. ಯಾವಾಗ ಕಳೆದು ಹೋಗ್ತು ನೋಡ್ರಿ, ಆ ವ್ಯಕ್ತಿ ಇದ್ದು ಇಲ್ಲದಂಗೆ ಆಗ್ತಾನೆ. ಸೊ ಹಾಗಾಗಿ ಮೂಲ ಬೀಜ ಅನ್ನುವಂಥದ್ದು ಸಕ್ಸಸ್ ಯಾವುದಾದ್ರೂ ಇದ್ರೆ ಅದು ರಿಲೇಷನ್ ಇದೆ. ಸೊ ಹಾಗಾಗಿ ಈ ಸಲ ನಾನು ಒಂದು ತಿಂಗಳ ಕಾಲ ಪ್ರತಿ ದಿನನೂ 90 ಮಿನಿಟ್ಸ್, 1 ಮಿನಿಟ್ 2 ಮಿನಿಟ್ ಇಲ್ಲ, 90 ಮಿನಿಟ್ಸ್ದು ನಾನು ಕೋರ್ಸನ್ನು ತಗೊಂಡು ಆನ್ಲೈನ್ನಲ್ಲಿ ಮಾಸ್ಟರ್ ಮೈಂಡ್ ತರಬೇತಿಯನ್ನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಬರೀ ರಿಲೇಷನ್ಶಿಪ್ ಅಷ್ಟೇ ಅಲ್ಲ, ಫೈನಾನ್ಸಿಯಲಿ ಯಾವ ರೀತಿ ನಾವು ಗ್ರೋತ್ ಆಗಬೇಕು, ಫೈನಾನ್ಸಿಯಲಿ ಸ್ಟ್ರಗಲ್ ಇದೆ ನೋಡ್ರಿ, ಅದು ಸಕ್ಸಸ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಅಥವಾ ಎಲ್ಲ ನಿಮಗೆ ನೋಡ್ತೀನಿ ಬಹಳಷ್ಟು ಸಲ ಯಾವುದೋ ಒಂದು ಲೆವೆಲ್ದೊಳಗೆ ಕೆಲಸ ಮಾಡ್ತಿರ್ತಾರೆ, ಅಚಾನಕ್ಕಾಗಿ ಅದು ಬಿಟ್ಟಾಕ್ತಾರೆ. ಕಾರಣ ಏನು ಅಂದ್ರೆ ಫೈನಾನ್ಸಿಯಲ್ ಗ್ರೋತ್ ಇದೆ ನೋಡ್ರಿ, ಅದು ಮ್ಯಾನೇಜ್ ಮಾಡೋದು ಅದರ ಮೂಲ ಸೂತ್ರ ಇದೆ ನೋಡು, ಅದು ಸಮೇತ ನಮ್ಮ ಮಧ್ಯಮ ವರ್ಗದವರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಫೈನಾನ್ಸಿಯಲ್ ಬಗ್ಗೆ ನಾನು ತಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಲೈಫ್ನಲ್ಲಿ ಒಂದು ಕನಸಿರುತ್ತೆ, ಡ್ರೀಮ್. ಇವತ್ತು ನಾವು ಜೀವನದ ಜಂಜಾಟದಲ್ಲಿ ನಮ್ಮ ಡ್ರೀಮ್ ಇದೆ ನೋಡ್ರಿ, ಆ ಡ್ರೀಮನ್ನು ಕಳ್ಕೊಂಡ್ಬಿಟ್ಟಿವಿ. ಆ ಡ್ರೀಮ್ ಕತ್ತಲಲ್ಲೇ ಕಣ್ಣೀರು ಹಾಕ್ತಾ ಇದೆ. ಹಾಗಾಗಿ ನಮ್ಮ ಡ್ರೀಮ್ ಅನ್ನುವಂಥದ್ದು ಏನಿದೆ ನೋಡ್ರಿ, ಅದನ್ನು ಯಾವ ರೀತಿ ಸಾಕಾರ ಮಾಡ್ಕೊಂಬೋದು, ಇದು ಎಲ್ಲವನ್ನ ಕುರಿತು ನಾನು ಮಾತಾಡೋದಕ್ಕೆ ಬರ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮಲ್ಲಿ ಏನಾದರೂ ಸಮಯ ಇಲ್ಲ ಅಂದ್ರೆ ಜೀವನದಲ್ಲಿ ಯಾವತ್ತೂ ಎರಡು ವಸ್ತುಗಳು ಯಾರ ಹತ್ರನೂ ಇಲ್ಲ. ಅದು ಯಾವುದು ಅಂದರೆ ಒಂದು ಹಣ, ಎರಡನೇದು ಸಮಯ. ಇವೆರಡು ಅಡ್ಜಸ್ಟೇ ಮಾಡಬೇಕು ಯಾರೇ ಇರಲಿ. ನಿಮ್ಗೆ ಅನಿಸ್ತದೆ ರಿಚೆಸ್ಟ್ ಪರ್ಸನ್ ಅಡ್ಜಸ್ಟ್ ಮಾಡ್ತಾರಂತ, ಅವರು ಸಮೇತ ಅವರಿಗೂ ಪ್ರಾಬ್ಲಮ್ಸ್ ಇರ್ತಾವೆ, ಅವರು ಅಡ್ಜಸ್ಟು ಮಾಡೇ ಮಾಡ್ತಾರೆ. ಹಾಗೆ ನೀವೇನಾದರೂ ಸಮಯದ ಅವಕಾಶವನ್ನು ತೆಗೆದುಕೊಳ್ಳೋದಕ್ಕೆ ತಯಾರಾಗಿದ್ದೀರಿ ಅಂದ್ರೆ ಬನ್ನಿ, ಒಂದು ತಿಂಗಳ ಕೋರ್ಸನ್ನು ನನ್ನ ಜೊತೆಗೆ ಮಾಡಿ ನೋಡ್ರಿ, ಆ ನಂತರ ನೀವು ಮಾತಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಈ ಕೆಳಗಿರುವಂಥ ಫೋನ್ ನಂಬರ್ ಇದೆ ನೋಡ್ರಿ, ಆ ಫೋನ್ ನಂಬರಿಗೆ ನೀವು ಕರೆ ಮಾಡಿದಾಗ ನಮ್ಮ ಟೀಮ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಥ್ಯಾಂಕ್ ಯು, ಧನ್ಯವಾದ.